ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಜೋರಾಯ್ತು ಫೈ ಮಾಜಿ ಶಾಸಕ ರಾಜಣ್ಣ ವರ್ಸಸ್ ಸೀಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟದಲ್ಲಿ ಖಾತೆ ತೆರೆಯೋಕೆ ಸುಧಾಕರ್ ಪ್ಲಾನ್ ಏನು ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓಡಿ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬಟ್ ಬಿಜೆಪಿ ಗೆದ್ದಿರೋದು ಒಂದರಲ್ಲಿ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಅದು ಬಿಜೆಪಿ ಅನ್ನೋ ಕಾರಣಕ್ಕಾಗಲ್ಲ ಡಾಕ್ಟರ್ ಕೆ ಸುಧಾಕರ್ ಅನ್ನೋ ಕಾರಣಕ್ಕಾಗಿ ಈಗ ಸುಧಾಕರ್ಗೆ ಒಂದು ಉಸ್ತುವೆ ಒಂದು ಚಾಲೆಂಜು ಕೋಲಾರ ಚಿಕ್ಕಬಳ್ಳಾಪುರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಯಲ್ಲಿ ಅಟ್ಲೀಸ್ಟು ಒಂದು ಆರು ಎಮ್ ಎಲ್ ಎನ್ನ ಗೆದ್ದುಕೊಂಡು ಬರಬೇಕು ಬಿ ಜೆ ಪಿಯಿಂದ ಅಂತ ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅವ್ರು ಗೆಲ್ತಾರೆ ಅಂದ್ಕೊಳ್ತಾರೆ ಚಿಕ್ಕಬಳ್ಳಾಪುರ ಅದು ಬಿಟ್ಟರೆ ಸ್ವಲ್ಪ ಶಿಡ್ಲಘಾಟಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಜೊತೆಗೆ ಬಾಗೇಪಲ್ಲಿ ಶಿಡ್ಲಘಾಟದಲ್ಲಿ ಯಾರೋ ಅಭ್ಯರ್ಥಿ ಅನ್ನೋ ಗೊಂದಲ ಇದೆ ಜೆ ಡಿ ಎಸ್ ಗೆದ್ದು ಎಮ್ ಎಲ್ ಎ ಆಗಿದಂಥ ರಾಜಣ್ಣವರು ಟಿಕೆಟ್ ಕೇಳಿಸಿದರೆ ಈಗ ಬಿ ಜೆ ಪಿಯಲ್ಲಿದ್ದಾರೆ ಸೊ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಇತ್ತು ಸೊ ಈ ನಡುವೆ ಮಾರ್ಚ್ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಸೀಕಲ್ ರಾಮಚಂದ್ರಗೌಡರು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಉದ್ಯಮಿ ಯಾವುದು ಇಂಜಿನಿಯರ್ ಬೇಸಿಕಲ್ಲಿ ಚಿಂತಾಮಣಿ ಅವರಿವರು ಸೊ ಶಿಡ್ಲಘಟ್ಟದಲ್ಲಿ ಈಗ ರಾಜಕಾರಣ ಮಾಡೋದಕ್ಕೆ ಜೋರಾಗಿ ಓಡಾಡ್ತಾ ಇದ್ದಾರೆ ಸೀಕಲ್ ರಾಮಚಂದ್ರ ಗೌಡ ಬಿ ಜೆ ಪಿಯ ವಿಜಯ ಸಂಕಲ್ಪ ಯಾತ್ರೆ ಮಾಡಿದಾಗ ಶಿಡ್ಲಘಡ್ದಲ್ಲಿ ಇವರೇ ಅತಿ ಹೆಚ್ಚು ಕಾಣಿಸ್ಕೊಂಡಿದ್ದಾರೆ ಸೀಕಲ್ ರಾಮಚಂದ್ರ ಗೌಡ್ರು ಸುಧಾಕರ್ಗೆ ಇವ್ರ ಮೇಲೆ ಪ್ರೀತಿ ಇವರಿಗೆ ಟಿಕೆಟ್ ಕೊಡಿಸ್ಬೇಕು ಯಾವ ಕಾರಣಕ್ಕೆ ಯಾವ ಪ್ರೀತಿ ಸ್ವಲ್ಪ ಖರ್ಚು ವೆಚ್ಚ ಮಾಡಬಹುದು ಎಲೆಕ್ಷನ್ ಮಾಡುವಂಥ ಕೆಪಾಸಿಟಿ ಇದೆ ಅನ್ನೋ ಒಂದು ಕಾರಣ ಸೊ ರಾಜನ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲದೆ ಇರಬಹುದು ಸೊ ಇವರು ಬಂದ್ರೆ ಸ್ವಲ್ಪ ಓಡಾಡ್ತಾರೆ ಜಾಸ್ತಿ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಈಗ ಈಗ ರಾಜನ್ ಟಿಕೆಟ್ ಕೊಡಂಗಿದ್ರೆ ಇವ್ರನ್ನ ಕರ್ಕೊಂಡು ಬರ್ತಿರ್ಲಿಲ್ಲ ಹೌದೌದು ರಾಜಣ್ಣವರು ಮಾಜಿ ಎಮ್ ಎಲ್ ಎ ಸೊ ಬಿಜೆಪಿ ಹೋದ್ಮೇಲೆ ಸ್ವಲ್ಪ ಅವರೇ ಓಡಾಡ್ತಿದ್ದಾರೆ ನನಗೆ ಟಿಕೆಟ್ ಅಂತ ಬಟ್ ಈಗ ಹತ್ತನೇ ತಾರೀಕು ಜಾಯ್ನ್ ಆಗಿದ್ದಾರೆ ಇವರು ಸಿಕಲ್ ರಾಮಚಂದ್ರ ಗೌಡರು ಅಧಿಕೃತವಾಗಿ ಬಿಜೆಪಿ ಜಾಯ್ನ್ ಆಗಿ ಈಗ ಜೋರು ತಿರುಗಾಟವನ್ನ ಹೋರಾಟವನ್ನ ಮಾಡ್ತಾರೆ ಇತ್ತೀಚೆಗೆ ಶಿಡ್ಲಘಾಟದಲ್ಲಿ ಆಯಿತು ಕಾರ್ಯಕ್ರಮ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಸೊ ಇವ್ರದೇ ಎಲ್ಲ ಪ್ರಿಪರೇಷನ್ ಇವರೇ ಎಲ್ಲ ಆಯೋಜಕರು ಸೊ ನನಗೆ ಟಿಕೆಟ್ ಅಂತ ನಡೀತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಗೊಂದಲ ಟಿಕೆಟ್ ಹ್ಯಾಗೆ ಅಂತ ಫೈನಲ್ ಆಗಿಲ್ಲ ಇನ್ನು ಬೆಳಾಳ ರಾಮಚಂದ್ರ ರಾಮ್ ಗೋವಿಂದೇ ಗೋವಿಂದೇಗೌಡರು ಕೊಡೋದಾ ಇಲ್ಲ ರಾಜೀವ್ ಗೌಡರು ಇದೆ ಅಂತಿದೆ ನಂತ ಫೈನಲ್ ಆಗಿದೆ ಬಿಜೆಪಿಯ ಖಾತೆ ತೆರಿಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅಲ್ಲಿ ಶಿಡ್ಲಘಾಡದಲ್ಲಿ ಹಾಗಾಗಿ ಕರ್ಕಮಂದಿ ಇವ್ರನ್ನ ಸೀಕಲ್ ರಾಮಚಂದ್ರ ಗೌಡ್ರನ್ನ ಹ್ಮ್ ಟಿಕೆಟ್ ಕೊಟ್ಟು ಸ್ವಲ್ಪ ಏನಾದ್ರು ಮ್ಯಾಜಿಕ್ ಮಾಡೋಣ ಸುಧಾಕರ್ ಚಾಲೆಂಜ್ ಅಲ್ವಾ ನೆಕ್ಸ್ಟ್ ಪ್ರಭಾವಿ ನೆಕ್ಸ್ಟ್ ಪ್ರಭಾವಿ ಆಗ್ಬೇಕಂದ್ರೆ ಅವ್ರ ಜೊತೆ ಗೆಲ್ಸ್ಬೇಕಿ ಹೌದು ಹಾಗಾಗಿ ಒಂದು ಪ್ರಯೋಗ ಹೊರಟಿದ್ದಾರೆ ಸುಧಾಕರ್ ಪ್ರಯೋಗ ಮಾಡ್ತಾರೆ ಬಟ್ ಐದು ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಹ್ಮ್ ಐದ್ ಚಿಕ್ಕಬಳ್ಳಾಪುರ ಒಂದೇ ಬಿಜೆಪಿ ಗೆಲ್ಲದು ಹ್ಮ್ ಬಿದ್ನೂರ್ ಇಲ್ಲ ಹ್ಮ್ ಚಿಂತಾಮಣಿ ಆಗಲ್ಲ ಆಗಲ್ಲ ಶಿಡ್ಲೆ ನೀವ್ ಹೇಳ್ತಾ ಇದೀರಿ ಬಟ್ ಬರ್ಬಹುದು ಬಾಗ್ಯಪಲ್ಲಿ ಕೋನಪ್ಪ ರೆಡ್ಡಿ ರಾಮಲಿಂಗಪ್ಪ ಮುನ್ರಾಜು ಎಲ್ಲಾ ಒಂದಾದ್ರೆ ಫಲಿತಾಂಶ ಮಾಡಬಹುದು ಈಗ್ಲೂ ಮಾಡಬಹುದು ಒಂದಾದ್ರೆ ಒಂದಾದ್ರೆ ಮಾಡಬಹುದು ನೋಡೋಣ ರಾಮ್ಲಿಂಗಪ್ಪನ ಆಗ್ಬಹುದು ಅಂತಿದೆ ಕೋನಪ್ ರೆಡ್ಡಿಗಾಗಬಹುದು ಅಂತಿದೆ ಮುನ್ರಾಜು ಆಗ್ಬಹುದು ಜೋರಾಗಿ ಮಾಡಿದ್ದಾರೆ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿ ಯಾರೇ ಆದ್ರೂ ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾವ್ರೆ ನೋಡ್ಬೇಕೇನಾಗತ್ತೆ ಅದರ ಅದು ಅವ್ರ ಸ್ಟ್ರೆಂಥ ಸುಧಾಕರ್ ಕಾರಣಕ್ಕೆಲ್ಲ ಗೆಲ್ಲದಲ್ಲೇ ಬಾಗೇಪಲ್ಲಿ ಮೂರ್ ಜನ ಸೇರ್ಕೊಂಡಷ್ಟೇ ಹಾಗಾಗಿ ಸುಧಾಕರ್ ಹ್ಮ್ ಚಿಕ್ಕಬಳ್ಳಾಪುರ ಗೆಲ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೆಲ್ಸ್ಬೇಕು ಅನ್ನೋ ವಿಚಾರದಲ್ಲಿ ಫೇಲ್ ಆಗ್ತಾರೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಇದಲ್ಲ ಶಿಡ್ಲಘಟ್ಟ ಸ್ವಲ್ಪ ಏನಾದ್ರು ಮಾಡೋಣ ಸ್ವಲ್ಪ ಜಾಸ್ತಿ ವಿಸಿಟ್ ಕೊಡ್ತಿರ್ತಾರೆ ಶಿಡ್ಲಘಟ್ಟಗೆ ಸೊ ಜಾಸ್ತಿ ಶಿಡ್ಲಘಟ್ಟ ವಿಸಿಟ್ ಕೊಡ್ತಾ ಇರ್ತಾರೆ ಹಾಗಾಗಿ ಏನಾದ್ರು ಮ್ಯಾಜಿಕ್ ಮಾಡಬಹುದು ಲೆಕ್ಕಾಚಾರ ನೋಡೋಣ ಏನಾಗುತ್ತೆ ಶಿಡ್ಲಘಟ್ಟ ಟಿಕೆಟ್ ಫೈನಲ್ ಆಗಬೇಕು ಫಸ್ಟ್ ಬಹುಶಃ ಸಿಕಲ್ ರಾಮಚಂದ್ರ ಗೌಡಗೆ ಟಿಕೆಟ್ ಸಿಗಬಹುದು ಈ ಕ್ಷಣಕ್ಕೆ ರಾಜೀನಾಮೆ ಹದಿನೆಂಟರಲ್ಲಿ ಅವರು ಜೆಡಿಎಸ್ ಬಂಡಾಯ ಹೋಗಿ ಒಂದ್ ಹತ್ಕೊಂಡಿರ ಹತ್ತು ಸಾವಿರ ತಗೊಂಡಿರಲಿಲ್ಲ ಎಂಟು ಸಾವಿರ ತಗೊಂಡಿದ್ರು ಎಂಟು ಸಾವಿರ ಓಟ್ ತಗೊಂಡಿದ್ರು ಆಗ ಕ್ಯಾಂಪೇನ್ ಮಾಡಿರಲಿಲ್ಲ ಸುಮ್ಮನೆ ಆಗ್ಬಿಟ್ರು ನನಗೆ ಟಿಕೆಟ್ ಮಿಸ್ ಮಾಡ್ತಾರಲ್ಲ ಜೆಡಿಎಸ್ ಜೆಡಿಎಸ್ ಸೋಲ್ಸ್ಬೇಕು ಅಂತ ಆಗ್ಬಿಟ್ರು ಆಗ ಕಾಂಗ್ರೆಸ್ ಗೆದ್ಕೊಂಡ್ರು ಎಸ್ ಪ್ರಕಾರ ವೀಕ್ಷಕದಲ್ಲಿ ಯಾರು ಗೆಲ್ತಾರ ಮುಂದೆ ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಯಾರು ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೆ ಉತ್ತಮ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗ್ತಾರೆ ಕಾಮೆಂಟ್ ಮಾಡಿ ಫೈಲಿ ನಮ್ಮ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಬೆಸ್ಟು ಯಾರು ಅರ್ಹರು ಯಾರು ಯೋಗ್ಯರು ವಿಧಾನಸೌಧ ಮೆಟ್ಲೋದಕ್ಕೆ ಯಾರು ಯೋಗ್ಯರಿದ್ದಾರೆ ಅಂಥವ್ರಿಗೆ ಮತವನ್ನು ಹಾಕಿ ಜಾತಿ ಧರ್ಮ ಪಕ್ಷ ಎಲ್ಲವನ್ನು ನೋಡಿದೆ ಯಾವುದು ನೋಡಿದೆ ಸೊ ಯಾರು ಬೆಸ್ಟು ಅಭ್ಯರ್ಥಿ ಅಂತ ನಿಮ್ಗೆ ಅನಿಸುತ್ತೆ ನಿಮಗೆ ಮತ್ತು ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಜೊತೆಗೆ ನಿಮ್ಮ ಜೊತೆಗೆ ಯಾರು ಇರ್ತಾರೆ ಅಂಥವರನ್ನು ನೋಡಿ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ